ಈ ಒಂದು ಗಿಡ ಏನಾದರೂ ನಿಮ್ಮ ಮನೆಯಲ್ಲಿ ಇತ್ತು ಅಂದರೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಆಗುವುದು ಖಚಿತ. ಅದು ಎಂಥದ್ದೇ ಸಮಸ್ಯೆ ಇರಲಿ, ಹಣಕಾಸಿನ ಸಮಸ್ಯೆ ಇರಲಿ, ಸಾಲದ ಸಮಸ್ಯೆ ಇರಲಿ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ, ನೆಮ್ಮದಿ ಅನ್ನೋದು ಬೇಕು ಅನ್ನುವರು ನಿಮ್ಮ ಮನೆಗಳಲ್ಲಿ ಈ ಒಂದು ಗಿಡವನ್ನು ಬೆಳೆಸಿ ನೋಡಿ. ಸಾಕ್ಷಾತ್ ಕೃಷ್ಣನ ಅನುಗ್ರಹ ಆಗುತ್ತೆ, 33 ಕೋಟಿ ದೇವತೆಗಳ ರಕ್ಷಣೆ ಅನ್ನೋದು ನಿಮ್ಮ ಮನೆಗೆ ಸಿಗುತ್ತೆ. ಈ ಗಿಡ ಯಾವುದು, ಈ ಗಿಡಕ್ಕೆ ಇರತಕ್ಕಂತಹ ಆ ದೈವಿ ಶಕ್ತಿ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವಂತಹ ಎಲ್ಲ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ನಮ್ಮ ಭಾರತೀಯ ಹಿಂದೂ ಪುರಾಣಗಳಲ್ಲಿ ಗಿಡಗಳಿಗೆ ಮರಗಳಿಗೆ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ನಾವು ಆಗಿನಿಂದ ನೀಡ್ತಾ ಬಂದಿದ್ದೀವಿ. ಪ್ರತಿಯೊಂದು ಮರ ಗಿಡಗಳನ್ನು ನಾವು ಪೂಜಿಸ್ತಾ ಬಂದಿದ್ದೀವಿ. ಪೂಜನೀಯ ಭಾವದಲ್ಲಿ ನಾವು ಪ್ರತಿಯೊಂದು ಗಿಡಗಳನ್ನು ನೋಡ್ತೀವಿ. ಅದೇ ರೀತಿಯಾಗಿ ಈ ಗಿಡಕ್ಕೆ ಅದ್ಭುತವಾದಂತಹ ಶಕ್ತಿ ಇದೆ. ಈ ಗಿಡ ಯಾರ ಮನೆಯಲ್ಲಿರುತ್ತೋ ಅಂತಹ ಅವರ ಮನೆಗೆ ಮಾಟ ಮಂತ್ರ ಬಾನಮತಿ ವಾಮಾಚಾರ ಪ್ರಯೋಗಗಳ ಒಂದು ಶಕ್ತಿ ಅನ್ನೋದು ನಡೆಯೋದಿಲ್ಲ, ಮನೆಗೆ ಪ್ರವೇಶವನ್ನು ಮಾಡೋದಿಲ್ಲ. ಈ ಗಿಡ ಮನೆಗೆ ಸಂಪೂರ್ಣವಾದಂತಹ ರಕ್ಷಣೆಯನ್ನು ನೀಡುತ್ತೆ. ಒಮ್ಮೆ ಕಾಡಿನಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನು ಬಲರಾಮನ ಜೊತೆ ಹೋಗಬೇಕಾದ್ರೆ ಒಂದು ಗಿಡವನ್ನು ಶ್ರೀಕೃಷ್ಣ ನೋಡಿ ಹೇಳ್ತಾನೆ, ಅಗ್ರಜ ಈ ಗಿಡ ಬದುಕಿದ್ದಾಗಲೂ ಕೂಡ ಮಾನವ ಕುಲಕ್ಕೆ ಉಪಯೋಗ ಆಗಬೇಕು, ಈ ಗಿಡ ಸತ್ತ ನಂತರವೂ ಕೂಡ ಮಾನವ ಕುಲಕ್ಕೆ ಉಪಕಾರಿಯಾಗಬೇಕು, ಅಂತಹ ಶಕ್ತಿ ಈ ಗಿಡಕ್ಕಿದೆ. ಈ ಗಿಡ ಯಾರ ಮನೆಯಲ್ಲಿರುತ್ತೋ ಅಂತಹವರ ಮನೆಯಲ್ಲಿ ಮುಕ್ಕೋಟಿ ದೇವತೆಗಳ ಪ್ರವೇಶ ಅನ್ನೋದಾಗುತ್ತೆ, 33 ಕೋಟಿ ದೇವತೆಗಳ ಅನುಗ್ರಹ ಅನ್ನೋದಿರುತ್ತೆ. ಅವರ ಜೀವನದಲ್ಲಿ ಯಾವ ಸಮಸ್ಯೆಗಳು ಕೂಡ ಬರೋದಿಲ್ಲ ಅಂತ ಶ್ರೀ ಕೃಷ್ಣನೇ ಕೃಷ್ಣ ಪುರಾಣದಲ್ಲಿ ಹೇಳಿದ್ದಾನೆ. ಅಂತಹ ಶಕ್ತಿ ಇರತಕ್ಕಂತಹ ಈ ಗಿಡ ಯಾವುದಪ್ಪ ಅಂದರೆ ಅದು ಬೇರೆ ಯಾವುದೂ ಅಲ್ಲ, ಅದುವೇ ಲೋಳೆ ಸರದ ಗಿಡ, ಅಂದರೆ ಆಲೋವೆರಾ ಗಿಡ. ಈ ಆಲೋವೆರಾ ಗಿಡ ಯಾರ ಮನೆಯಲ್ಲಿರುತ್ತೋ ಅಂತಹವರ ಮನೆಯಲ್ಲಿ ಐಶ್ವರ್ಯ ಅಭಿವೃದ್ಧಿ ಅನ್ನೋದಾಗುತ್ತೆ, ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ, ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಆದಷ್ಟು ಬೇಗನೆ ಕಳೆಯುತ್ತೆ. ಶ್ರೀ ಕೃಷ್ಣನ ಅನುಗ್ರಹ ಇರತಕ್ಕಂತಹ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಇರತಕ್ಕಂತಹ ಈ ಗಿಡವನ್ನು ನಿಮ್ಮ ಮನೆಯ ಆವರಣದಲ್ಲಿ ನೀವು ಬೆಳೆಸಿದ್ದೇ ಆದಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶವನ್ನು ಮಾಡುವುದಿಲ್ಲ. ಅಂತಹ ದೈವಶಕ್ತಿ ಈ ಗಿಡಕ್ಕೆ ಇದೆ. ಈ ಗಿಡವನ್ನು ನೀವು ಕೂಡ ನಿಮ್ಮ ಮನೆಯ ಆವರಣದಲ್ಲಿ ಬೆಳೆಸಿ ನೋಡಿ. ಮನೆಯಲ್ಲಿ ಕೆಲವೇ ವಾರಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಶ್ರೀ ಕೃಷ್ಣನ ಅನುಗ್ರಹದ ಜೊತೆಗೆ ಮುಕ್ಕೋಟಿ ದೇವತೆಗಳ ರಕ್ಷಣೆ ಅನ್ನೋದು ನಿಮ್ಮ ಮನೆಗೆ ಸಿಗುತ್ತೆ. ಈ ಗಿಡವನ್ನು ಏನಾದರೂ ನಿಮ್ಮ ಮನೆಯ ಬಾಗಿಲಿಗೆ ತಲೆ ಕೆಳಗಾಗಿ ಕಟ್ಟಿ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನ ಪೂಜೆಯನ್ನು ಮಾಡ್ತಾ ಬಂದರೆ ಎಂಥದ್ದೇ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿದ್ದರೂ ಕೂಡ ತೊಲಗಿ ಹೋಗುತ್ತೆ, ಕೆಟ್ಟ ಶಕ್ತಿಗಳ ಒಂದು ಪ್ರವೇಶ ಅನ್ನೋದು ನಿಮ್ಮ ಮನೆಯ ಒಳಗಡೆ ಆಗೋದಿಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿಯ ಒಳ್ಳೆಯ ಫಲಗಳನ್ನು ನೀವು ಕಾಣಬಹುದು. ಮನೆಯಲ್ಲಿ ಲೋಳೆ ಸರದ ಗಿಡವನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಇಡಬೇಕು. ನೀವು ತುಳಸಿ ಗಿಡವನ್ನು ಇಟ್ಟಿರ್ತೀರಾ, ಅದೇ ರೀತಿಯಾಗಿ ಒಂದು ಪಾಟ್ನಲ್ಲಿ ಈ ಆಲೋವೆರಾ ಗಿಡವನ್ನು ಕೂಡ ಮನೆಯಲ್ಲಿ ಬೆಳೆಸಿ ನೋಡಿ. ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಕೆಲವೇ ವಾರಗಳಲ್ಲಿ ಕಳೆಯುವುದು ಖಚಿತ. ಶ್ರೀ ಕೃಷ್ಣನ ಅನುಗ್ರಹದ ಜೊತೆಗೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗಬೇಕು, ಮನೆಯಲ್ಲಿ ಸುಖಶಾಂತಿ ನೆಲೆಸಬೇಕು. ನಮಗಿರ್ತಕ್ಕಂತಹ ಜೀವನದ ಎಲ್ಲ ಸಮಸ್ಯೆಗಳು ಕಳಿಬೇಕಂದ್ರೆ ಏನು ಮಾಡಬೇಕು, ದೈವಶಕ್ತಿ ಇರತಕ್ಕಂತಹ ಈ ಲೋಳೆ ಸರದ ಗಿಡವನ್ನು ನಿಮ್ಮ ಮನೆಯಲ್ಲಿ ತಂದು ಪೂಜೆಯನ್ನು ಮಾಡ್ತಾ ಬಂದರೆ ಅದ್ಭುತವಾದಂತಹ ಫಲ ಕೊಡುತ್ತೆ. ಎಲ್ಲರಿಗೂ ಈ ವಿಶೇಷವಾದ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ವಾಟ್ಸಪ್ ಮುಖಾಂತರ ಈ ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ಇಂಥದ್ದೇ ಸಿಂಪಲ್ ಮಾಹಿತಿಗಳಿಗೋಸ್ಕರ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.